ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ಈ ವಿಡಿಯೋದಲ್ಲಿ ನನ್ನ ಹೇರ್ ಕಟ್ ಹೇಗೆ ಬರುತ್ತೆ ಅಂತ ನೋಡಿ ಆ್ಯಂಡ್ ಎಂಜಾಯ್ ಮಾಡಿ. ತುಂಬ ಅಂದರೆ ತುಂಬ ದಿನದಿಂದ ಆಲ್ಮೋಸ್ಟ್ 1 ಇಯರ್ ಆಯಿತು ಅಂತ ಅನಿಸುತ್ತೆ ನಾನು ಹೇರ್ ಕಟ್ ಮಾಡಿಸಿ. ನಾಮಕರಣದಲ್ಲಿ ಶುಕಿ ನಾಮಕರಣದಲ್ಲಿ ಮಾಡಿಸಿದೆ, ಅದು ಜಸ್ಟ್ ಸ್ಟ್ರೇಟ್ ಕಟ್ ಮಾಡಿಸಿದ್ದೆ, ಬ್ಯಾಕ್ ಸೈಡ್ ಫ್ರಂಟ್ ಏನೂ ಮಾಡಿಸಿರಲಿಲ್ಲ. ಹೆಂಗಿದ್ರು ಶುಕಿ ಬರ್ಡೇಗೆ ಮಾಡಿಸೋಣ ಅಂತ ಪ್ಲ್ಯಾನ್ಸ್ ಇತ್ತು. ಆ್ಯಂಡ್ ಫೈನಲಿ ನಾನು ಮಮ್ಮಿ ಮನೇಲಿ ಇದ್ದಿದ್ದರಿಂದ ಹಾಗೇನೆ ಬಂದು ನಾನು ರಶ್ಮಿ ಮಾಡಿಸ್ಕೊಳ್ಳೋಣ ಅಂತಂದರೆ ನಮ್ಮ ಶುಕಿ ಅಂತೂ ಫೋನ್ ತೋರಿಸ್ತಿದ್ರು ಇರ್ತಾ ಇಲ್ಲ, ಏನು ಮಾಡಿದ್ರೂ ಇದ್ದೇ ಇಲ್ಲ, ಜಸ್ಟ್ ಸೈಡ್ ಮಾತ್ರ ಟ್ರಿಮ್ ಮಾಡಿ ತೆಗೆದಿದ್ದಾಯಿತು. ಆ್ಯಂಡ್ ನನಗೆ ಹೇರ್ ಕಟ್ ಅಂತೂ ನನಗೆ ಹೆಂಗೆ ಅನ್ನಿಸ್ತಿತ್ತು ಅಂತಂದರೆ ನಂಗೆ ಅವ್ರು ಕಟ್ ಮಾಡ್ತಿದ್ರೆ ಕಟ್ ಮಾಡಿಸ್ಬೇಕು, ಎಸ್ ನಂಗೆ ಅರ್ಥ ಆಗುತ್ತೆ, ಬಟ್ ಆದರೆ ಅದು ತುಂಬಾ ಡೆಡ್ ಆಗಿತ್ತು, ಕೆಳಗಡೆ ಸ್ಪ್ಲಿಟ್ ಎನ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಆಗಿತ್ತು, ಸ್ವಲ್ಪ ವೀಕ್ ಆಗಿತ್ತು ಹೇಳಬೇಕು ಅಂತಂದರೆ, ಕೆಳಗಡೆ ಕೂದಲೇ ನಾನು. ನಮ್ಮ ಶುಕಿ ನನಗೆ ಹೇರ್ ಕಟ್ ಮಾಡ್ತಿದ್ರೆ ಎಷ್ಟು ಅಳ್ತಿದ್ದಾಳೆ ನೋಡಿ, ಅವಳಿಗೆ ಮಮ್ಮನೇನೋ ಮಾಡ್ತಾವ್ರೆ, ಮಮ್ಮನೇನೋ ಮಾಡ್ತಾವ್ರೆ, ಇದೇನೋ ಶಾಲ್ ಎಲ್ಲ ಹಾಕ್ತಾಯಿದ್ದಾರೆ ಅಂತ ಅವಳಿಗೆ ಒಂಥರ ದುಃಖ ಆಗ್ತಾ ಇತ್ತು. ಅವಳಿಗೆ ಮನೆ ಏನೂ ಆಗಲ್ಲ, ಜಸ್ಟ್ ಅದು ಹೇರ್ ಕಟ್ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿದಾದ್ಮೇಲೆ ಆಮೇಲೆ ಸ್ವಲ್ಪ ಆಟಾಡ್ಕೊಂಡಿರೋಕ್ಕೆ ಶುರು ಮಾಡಿದ್ಲು. ಈ ಹೇರ್ ಕಟ್ ಬಂದು ನಾನು ಏನಕ್ಕೆ ಮಾಡಿಸಿದ್ದು ಅಂತಂದರೆ ಅದೇ ಹೇಳದ್ನಲ್ಲ, ಫುಲ್ಲು ತುದಿಯಲ್ಲಿ ಹೇರ್ಸ್ ಎಲ್ಲನೂ ಬಂದು ತುಂಬಾ ವೀಕ್ ಆಗಿಬಿಟ್ಟಿತ್ತು, ಕರ್ಲ್ ಥರ ಆಗಿಬಿಟ್ಟಿತ್ತು. ಹಾಗಾಗಿ ನಾನು ಹೇರ್ ಕಟ್ ಮಾಡಿಸೋಣ ಅಂತಿದ್ದೆ. ಆ್ಯಂಡ್ ಇನ್ನೊಂದು ವಿಷಯ ಹೇಳಬೇಕು ಅಂತಂದರೆ, ರೀಸೆಂಟಾಗಿ ಅಪ್ಲೋಡ್ ಮಾಡೋಂಥ ವೀಡಿಯೋಸ್ಗೆಲ್ಲನೂ ಫಸ್ಟ್ ಏನಾದರೂ ಒಂದು ಹೇರ್ ಕಟ್ ಮಾಡಿಸಿ, ಹೇರ್ ಕಟ್ ಮಾಡಿಸಿ ಅಂತ ನೀವೆಲ್ಲ ಒಂದು ಕನ್ಸನ್ ಮೇಲೆ ಹೇಳ್ತೀರಾ ಅಂತ ನಾನು ಖಂಡಿತವಾಗ್ಲೂ ಅರ್ಥ ಆಗುತ್ತೆ, ಒಂದು ಪ್ರೀತಿಯಿಂದ ಹೇಳ್ತೀರಾ, ಚೆನ್ನಾಗಿ ಕಾಣಿಸ್ಲಿ ಅನ್ನೋ ಉದ್ದೇಶದಿಂದ ಹೇಳ್ತೀರಾ ಅಂತ ನನಗೆ 100% ನನಗೆ ಅರ್ಥ ಆಗುತ್ತೆ. ಬಟ್ ಆದರೆ ಕೆಲವೊಬ್ಬರು ಇರ್ತಾರಲ್ಲ, ಒಂಥರ ಚುಚ್ಚಿ ಮಾತಾಡಬೇಕು ಅಂತಲೇ ಮಾತಾಡ್ತಾರೆ, ಅಂಥವ್ರಿಗೆ ನಾವು ಏನೂ ಮಾಡೋಕ್ಕಾಗಲ್ಲ, ಏನೇನು ಮಾಡೋಕ್ಕಾಗಲ್ಲ, ಅದು ಅವ್ರ ಚಾಯ್ಸ್, ಅದು ಅದಕ್ಕೆ ಇಷ್ಟ ಆದರೆ ನೋಡಬೇಕು, ಕಷ್ಟ ಆದರೆ ಬಿಡಬೇಕು, ಅದು ಬಿಟ್ಟು ಒಬ್ಬರಿಗೆ ಹರ್ಟ್ ಆಗೋ ಥರ ಏನಕ್ಕೆ ಮಾತಾಡ್ತಾರೆ ಅಂತ ನನಗೆ ಸೀರಿಯಸ್ಸಾಗಿ ನಂಗೆ ಅರ್ಥ ಆಗಲ್ಲ. ಅದು ಒಂದು ವಿಷಯಕ್ಕೆ ನಂಗೆ ಸ್ವಲ್ಪ ಬೇಜಾರಾಗುತ್ತೆ ಈ ಪ್ಲ್ಯಾಟ್ಫಾರ್ಮಲ್ಲಿ. ಆ್ಯಂಡ್ ದಟ್ಸ್ ಓಕೆ, ಟೇಕ್ ಇಟ್ ಪಾಸಿಟಿವ್ಲಿ ಅಂತ ಅಂದ್ಕೋತೀನಿ. ಕೆಲವೊಂದ್ಸತಿ ತುಂಬಾ ಬೇಜಾರಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ನಾನು ಸ್ವಲ್ಪ ಹೇರ್ ಕಟ್ ಮಾಡೋಣ ಅಂತಿದ್ದೆ, ಬಟ್ ಆದರೆ ಅವರು ಸ್ವಲ್ಪ ಜಾಸ್ತಿನೇ ಮಾಡಿಬಿಟ್ರು ಅಂತ ಫೀಲ್ ಆಯಿತು ನನಗೆ. ನಾನು ಸ್ವಲ್ಪ ಕೊಟ್ಟಿದ್ದೆ ಇಷ್ಟು ಮಾಡಿ ಅಂತ ಹೇಳಿ, ಬಟ್ ಆದರೆ ಅವ್ರು ಸ್ವಲ್ಪ ಜಾಸ್ತಿ ಮಾಡಿದ್ರು ಏನೋ ಅಂತ ನನ್ನ ಮನಸ್ಸಿಗೆ ಫೀಲು, ತುಂಬ ಶಾರ್ಟ್ ಆಯಿತು ಅಂತ ಅಂದ್ಬಿಟ್ಟು. ಬಟ್ ಆದರೆ ಬರುತ್ತೆ, ಎಸ್ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಇದೆಯಲ್ಲ, ತುಂಬ ದುಃಖ ಆಗುತ್ತೆ. ಅದು ಕಟ್ ಮಾಡಬೇಕಾದ್ರೆ ನನಗೇನು ಅನಿಸಿಲ್ಲ, ಖುಷಿ ಅನ್ನಿಸ್ತು, ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಂತ ಅನ್ನಿಸ್ತು. ಬಟ್ ಆದರೆ ಸ್ವಲ್ಪ ಕಟ್ಟಿಂಗ್ ಆಗ್ತಾ 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 ನನಗೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಗೋಕ್ಕೆ ಶುರುವಾಯಿತು. ಇನ್ನೊಂದು ವಿಷಯ, ನಮ್ಮ 1 ಪಾಯಿಂಟ್ ಏನಪ್ಪ ಅಂತಂದರೆ, ಹೇರ್ ವಾಶ್ ಮಾಡಿದ್ದೀರಾ ಅಂತ ಹೇಳಿದ್ರು. ಎಸ್ ನಾನು ಹೇರ್ ವಾಶ್ ಮಾಡಿದ್ದೀನಿ. ಇಲ್ಲೇ ಹೇರ್ ವಾಶ್ ಮಾಡೋಕ್ಕೋದ್ರೆ ಶ್ಯಾಂಪೂನೇ ಖಾಲಿ ಆಗಿಬಿಡುತ್ತೆ ಅಂತ ಅವ್ರಿಗೆ ದುಃಖ ಆಗ್ತಿದೆ. ಸರಿ, ನಂಗೆ ಹೇರ್ ವಾಶ್ ಏನೂ ಬೇಡ, ಜಸ್ಟ್ ನಂಗೆ ಹೇರ್ ಕಟ್ ಮಾಡಿ, ಜಸ್ಟ್ ಹೇರ್ನ ಸ್ಪ್ರೇ ಮಾಡಿಬಿಟ್ಟು ನೀವು ಹೇರ್ ಕಟ್ ಮಾಡಿ ಅಂತಂದರೆ, ಇಲ್ಲ ಬೇಡ ನಾನು ಡ್ರೈಯಲ್ಲೇ ಮಾಡ್ತೀನಿ ಅಂತಂದರು. ಓಕೆ, ಅದಕ್ಕೂ ಕಾಂಪ್ರಮೈಸ್ ಆದೆ ನಾನು, ಪರವಾಗಿಲ್ಲ ಡ್ರೈಯಲ್ಲೇ ಮಾಡಿ, ಏನು ಮಾಡೋಕ್ಕಾಗಲ್ಲ, ಅದು ಔಟ್ ಚಾಯ್ಸ್ ಅದ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಆದೆ. ಏನೋ ಚೆನ್ನಾಗಿ ಮಾಡಿರ್ತಾರೆ ಅಂತ ನಾನು ರಶ್ಮಿಗೂ ಹೇರ್ ಕಟ್ ಇವರೇ ಮಾಡಿದ್ದು ಅಂತ ಹೇಳಿದ್ಲು. ಸರಿ ಆಯಿತು ಅಂತ ನಾನು ಮಾಡಿಸ್ಕೊಳ್ಳೋಣ ಅಂತಂದರೆ, ಅವರೇನು ಸ್ಪ್ರೇ ಮಾಡ್ದೇ ಮಾಡಿದ್ರು, ಪರವಾಗಿಲ್ಲ ಅವ್ರಿಗೆ ಗೊತ್ತಿರುತ್ತೆ ಅಂಥೇಳಿ ನಾನು ಸುಮ್ಮನೆ ಆದೆ, ನಾನೇನು ವಾದ ಮಾಡೋಕ್ಕೆ ಹೋಗಲಿಲ್ಲ. ಆ್ಯಂಡ್ ನೆಕ್ಸ್ಟ್ ನಾನು ಫ್ರಂಟ್ ಹೇರ್ ಸ್ಟೈಲ್ ಮಾಡಿ ಅಂತಂದಾಗಲೂ ಅಷ್ಟೇ, ಅವ್ರಿಗೊಂಥರ ಏನೋ ನನ್ನ ಕೂದಲು ನೋಡ್ತಾ ಇದ್ರೆ ಅವ್ರಿಗೆ ಕಷ್ಟ ಆಗ್ತಿದೆಯೋ ಏನೋ, ನನಗೆ ಸರಿಯಾಗಿ ಬೈದ್ಬಿಡೋಣ ಅಂತಲೂ ಕೋಪ ಬರ್ತಿದೆ. ಬೇಡ ಬೇಡ, ತಾಳ್ಮೆಯಿಂದ ಇರೋ ಅನ್ನೋ ಥರನೂ ಮಾಡ್ಕೋತಾ ಇದ್ದೀನಿ, ಯೋಚನೆ ಮಾಡ್ತಾ ಇದ್ದೀನಿ ನಾನು ಅಲ್ಲಿ ನಿಂತ್ಕೊಂಡು, ಏನು ಮಾಡ್ತಾ ಇದ್ದಾರೆ ಇವಯ್ಯ, ಏನಕ್ಕೆ ವೆಟ್ ಮಾಡಿದೆ ಹೇರ್ ಕಟ್ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಬರುತ್ತಾ ನಿಜವಾಗ್ಲೂ ಅಂತ ನಾನು ಏನೇನೋ ಯೋಚನೆ ಮಾಡ್ತಾ ಇದ್ದೀನಿ. ನಂಗೆ ಸ್ವಲ್ಪ
ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಯಿತು ನನಗಲ್ಲಿ. ಅವರು ನನಗೆ ಹೆಂಗೆ ಬೇಕೋ ಹಂಗೆ ಮಾಡಿಲ್ಲ ಅಂತ ನನಗಂತೂ ಒಂದು ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಖಂಡಿತವಾಗ್ಲೂ ಇದೆ ನನಗೆ. ಆ್ಯಂಡ್ ಫ್ರಂಟ್ ಹೇರ್ ಸ್ಟೈಲು ಅಷ್ಟೇ, ನಾನು ಲೇಯರ್ಸಾಗಿ ಮಾಡಿ ಅಂತ ಹೇಳಿದೆ. ಜಸ್ಟ್ ಅವರು ಪ್ಲ್ಯಾಂಕಾಗಿ ಜಸ್ಟ್ ಒಂದು ಸ್ಟ್ರೇಟ್ ಕಟ್ ಥರ ಇರೋ ಥರ ಮಾಡಿದ್ದಾರೆ. ನನಗದು ಅಷ್ಟೊಂದು ಎಸ್ ಅನ್ನೋ ಥರ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿಲ್ಲ. ಅಲ್ಲಿ ಅವರು ನನಗೆ ಸೆಟ್ಟಿಂಗು ಕೂಡ ಅಷ್ಟೇ, ನಾನು ಕೇಳಿದ್ದಕ್ಕೆ ಅವ್ರು ಜಸ್ಟ್ ಪ್ಲೇನಾಗಿ ಹೇರ್ ಕಟ್ ಮಾಡಿಬಿಟ್ಟು ಎಸ್ ಮ್ಯಾಮ್ ಇಟ್ ಇಸ್ ಡನ್ ನೀವು ಹೋಗ್ಬೋದು ಅಂತ ಹೇಳಿದ್ರು. ನೋ 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 ವೇ, ನಾವು ಏನಕ್ಕೆ ದುಡ್ಡು ಕೊಡೋದು, ನನಗೆ ಸೆಟ್ ಮಾಡಲೇಬೇಕು ಅಂಥೇಳಿ ಫ್ರಂಟ್ ಹೇರ್ ಸ್ಟೈಲ್ ನಾನು ಸೆಟ್ ಮಾಡಿಕೊಂಡೆ. ಆಗ ಒಂದು ಸ್ವಲ್ಪ ನನಗೆ ಪರ್ಸ್ನಲಿ ತುಂಬ ವರ್ಷ ಆದಮೇಲೆ ನಾನು ಫ್ರಂಟ್ ಹೇರ್ ಸ್ಟೈಲ್ ಮಾಡಿಸಿರೋದ್ರಿಂದ ನನಗೆ ಖುಷಿ ಆಗ್ತಿದೆ. ಬಟ್ ಆದರೆ ಅವ್ರು ಅದನ್ನು ಎಂಜಾಯ್ ಮಾಡೋಕ್ಕೂ ಬಿಡ್ತಾ ಇಲ್ಲ ಅವರು. ನನಗೊಂಥರ ಇರಿಟೇಷನ್ ಅನ್ನಿಸ್ತು ನನಗೆ. ಆ ಬ್ಯಾಡ್ ಸರ್ವಿಸ್ ಅಂತಲೇ ಹೇಳ್ಬೋದು, ನನಗೆ ಅಷ್ಟೊಂದು ಸರ್ವಿಸ್ ಇಷ್ಟ ಆಗಲಿಲ್ಲ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಹೋದಾಗ ತುಂಬಾ ಚೆನ್ನಾಗಿತ್ತು ಸರ್ವಿಸು, ಹಂಗಾಗಿ ಮತ್ತೊಂದು ಸತಿ ಹೋಗಿದ್ದೆ. ಬಟ್ ಆದರೆ ಇವರಿಂದ ನನಗೇನೋ ಅಷ್ಟು ಚೆನ್ನಾಗಿ ಸರ್ವಿಸ್ ಸಿಕ್ತು ಅಂತ ನನಗೆ ಅನಿಸಿಲ್ಲ ನನಗೆ. ಆ್ಯಂಡ್ ಫ್ರಂಟ್ ಹೇರ್ ಸ್ಟೈಲ್ಗೂ ಸೆಟ್ ಮಾಡಿ ಅಂತ ಹೇಳಿದ್ರೆ ಓಕೆ, ನನ್ನ ಬಲವಂತದಿಂದ ಮಾಡ್ದಂಗಿತ್ತು ಸೆಟ್ಟು. ಇಲ್ಲ ಮೇಡಮ್ ನಾವು ಸೆಟ್ ಮಾಡೋಣ ಅಂತ ಹೇಳಿದ್ರು. ಇಲ್ಲ ನಂಗೆ ಸೆಟ್ ಮಾಡಲೇಬೇಕು ಅಂತ ಹೇಳಿಬಿಟ್ಟು ನಾನು ಮಾಡಿಸ್ಕೊಂಡೆ. ಆಗ ನನಗೆ ಖುಷಿಯಾಯಿತು, ಫ್ರಂಟ್ ಹೇರ್ ಸ್ಟೈಲ್ ಪರವಾಗಿಲ್ಲ, ಚೆನ್ನಾಗೇ ಬಂದಿದ್ದೆ, ವೆಟ್ ಮಾಡಿಲ್ಲ ಅಂತಂದ್ರೂ. ಈಗ ಬ್ಯಾಕ್ ಸೈಡ್ ಕತೆ ಹೇಗೆ, ಬ್ಯಾಕ್ ಸೈಡು ನನಗೆ ಸೆಟ್ ಮಾಡಬೇಕು, ಇಲ್ಲ ನನಗೆ ಹೇರ್ ಕಟ್ ಹೆಂಗೆ ಕರೆಕ್ಟಾಗಿ ಮಾಡಿದ್ದೀರಾ ಇಲ್ಲ ಅಂತ ನನಗೆ ಹೆಂಗೆ ಗೊತ್ತಾಗುತ್ತೆ ಅಂತೇಳಿ ಹೇಳಿದ್ದಕ್ಕೆ ಅವರು ಇಲ್ಲ ಮೇಡಮ್ ಇದಕ್ಕೆಲ್ಲ ಮಾಡೋದಿಲ್ಲ, ಸೆಟ್ ಅಂತಂದರೆ ಅದಕ್ಕೆ ಸಪ್ರೇಟ್ ಚಾರ್ಜಸ್ ಆಗುತ್ತೆ. ಯಾರು ಹೇಳಿದ್ದು, ಹೇರ್ ಕಟ್ ಮಾಡಿದಾದಮೇಲೆ ಬ್ಲೋ ಡ್ರೈ ಮಾಡಲೇಬೇಕು ನೀವು ಅಂತ ಹೇಳಿದರೆ ಅವರು ಈಸ್ ನಾಟ್ ಓಕೆ, ಅವರು ಮಾಡೋಕ್ಕೆ ರೆಡಿನೇ ಇಲ್ಲ. ಏನು ನೀವು ನನ್ನ ಕೂದಲು ನೋಡಿ ಭಯಪಡ್ತಾ ಇದ್ದೀರಾ ಅಂತೇಳ್ಬಿಟ್ಟು ನಾನು ಕೇಳೇಬಿಟ್ಟೆ. ನಾನು ಇಲ್ಲ ಹಾಗೆಲ್ಲ ಏನೂ ಇಲ್ಲ, ಹೇರ್ ಸ್ಟೈಲಿಸ್ಟ್ ಅಂದರೆ ಮಾಡಲೇಬೇಕಲ್ವಾ ಮೇಡಮ್ ಅಂತ ನನಗೆ ಅದಕ್ಕೂ ಕಾಂಪ್ರಮೈಸ್ ಮಾಡಿದ್ರು. ಮತ್ತು ಮಾಡಿ ಏನಕ್ಕೆ ಅಷ್ಟೊಂದು ತಲೆ ಕೆಡಿಸ್ಕೋತಾ ಇದ್ದೀರಾ, ನಾನು ಕೇಳಬೇಕಾ ಓನರ್ ಹತ್ರ ಅಂತೆಲ್ಲ ನಾನು ಹೇಳಿದ್ಮೇಲೆ ಇಲ್ಲ ಮಾಡ್ತೀನಿ ಅಂತ ಹೇಳಿಬಿಟ್ಟು ಆಮೇಲೆ ಅವ್ರು ಮಾಡೋಕ್ಕೆ ಶುರು ಮಾಡಿದ್ರು. ಟೋಟಲಿ ಅವರೊಂಥರ ನನಗೇನೋ ಅಷ್ಟೇನು ಇಷ್ಟ ಆಗಲಿಲ್ಲ ಅಷ್ಟೇ, ಇದೇ ನನ್ನ ಉತ್ತರ. ಫ್ರಂಟ್ ಹೇರ್ ಸ್ಟೈಲ್ ಇನ್ನೊಂದು ಸತಿ ಲೇಯರ್ ಮಾಡ್ಕೋಬೇಕು, ನಾನೇ ಸೆಲ್ಫ್ ಮಾಡ್ಕೋತೀನಿ ಯಾವಾಗಲಾದರೂ. ಈಗ ಸದ್ಯಕ್ಕೆ ನನಗಂತೂ ಈ ಹೇರ್ ಸ್ಟೈಲ್ದು ಕತೆಯೇ ನನಗೆ ಇಷ್ಟ ಆಗಲಿಲ್ಲ. ನಮ್ಮ ಶುಕಿ ನೋಡಿ ಪಾಪ ಮತ್ತೆ ಬಂದು ಮತ್ತೆ ಏನೋ ಮುಂದ್ಗಡೆ ಏನೋ ಹೇರ್ ಕಟ್ ಮಾಡ್ತವ್ರೆ, ನಮ್ಮ ಮಮ್ಮಿಗೇನೋ ಮಾಡ್ತವ್ರೆ ಅನ್ನೋ ಥರ ನನಗೆ ಎಷ್ಟು ಸಿಟ್ಟು ಬರ್ತಿತ್ತು ಅಂತಂದರೆ ನಾನು ಕಂಟ್ರೋಲ್ ಮಾಡಿಕೊಂಡು ಓಕೆ ತಾಳ್ಮೆ 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 ಅಂದ್ಕೊಂಡು ಸೈಲೆಂಟಾಗಿ ಕೂತಿದ್ದೆ. ನಾವೆಷ್ಟೆಲ್ಲ ಕಷ್ಟಪಟ್ಟು ಎಷ್ಟು ಚೆನ್ನಾಗಿ ಕೂದಲೆಲ್ಲ ಬೆಳೆಸಿ ಇವ್ರ ಹತ್ರ ಹೋದ್ರೆ ನೋಡಿ ಏನು ಕಟ್ ಮಾಡಿದ್ದಾರೆ, ಸ್ಟ್ರೇಟಾಗಿ ಕಟ್ ಮಾಡಿದ್ದಾರೆ. ನನ್ನ ನೋಸ್ ಹತ್ರದಿಂದ ನಾನು ಕರೆಕ್ಟಾಗಿ ಲೇಯರ್ ಬೇಕು ಅಂತ ಹೇಳಿದೆ. ಅವನಿಗೆ ಅರ್ಥನೇ ಆಗಲಿಲ್ಲ, ನಂಗೆ ಸಿಟ್ಟು ನೆತ್ತಿಗೆ ಎಕ್ಕಿಸ್ತಾ ಇದ್ದಾಯಪ್ಪ. ಅದಾದಮೇಲೆ ಬ್ಯಾಕ್ ಸೈಡ್ ಬಂದು ನಾನು ಯು ಹೇಳಿದೆ, ಓಕೆನಾ, ಯು ಕಟ್ ಮಾಡಿ ನನಗೆ ಬೌನ್ಸಿಯಾಗಿರಬೇಕು ಅಂತ ನಾನು ಹೇಳಿದ್ದೆ. ಅವ್ರು ಏನೂ ಮಾಡಿಲ್ಲ, ಜಸ್ಟ್ ಸ್ಟ್ರೇಟ್ ಕಟ್ ಮಾಡಿದ್ದಾರೆ. ಅದನ್ನು ನಾನು ಮನೆಗೆ ಬಂದು ನೋಟಿಸ್ ಮಾಡಿದ್ದೀನಿ, ಸ್ಟ್ರೇಟ್ ಕಟ್ಟ ಏನು ಕಟ್ಟು ಅಂತ ಹೇಳಿಬಿಟ್ಟು ನಂಗೆ ಅರ್ಥ ಆಗಲಿಲ್ಲ. ನನಗೆ ಫ್ರಂಟ್ ಕಟ್ ನೋಡಿ ಸ್ವಲ್ಪ ಜಾಸ್ತಿನೇ ಖುಷಿ ಆಯಿತು, ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅನ್ನೋ ಫೀಲಿಂಗಲ್ಲಿ. ಬಟ್ ಆದರೆ ಮನೆಗೆ ಬಂದಮೇಲೆ ಒಂದ್ಸತಿ ಒದ್ದೆ ಎಲ್ಲ ಕೂದಲೆಲ್ಲ ಒದ್ದೆ ಆದಮೇಲೆ ಜಸ್ಟ್ ಪ್ಲ್ಯಾಂಕ್ ಆಗಿದೆ, ಸ್ಟ್ರೇಟ್ ಕಟ್ ಥರ ಇದೆ. ನನಗೆ ಎಷ್ಟು ಇರಿಟೇಟ್ ಆಯಿತು ಅಂತಂದರೆ, ಆದರೆ ಚಾರ್ಜಸ್ ಆ್ಯಕ್ಚುಲಿ 800 ರೂಪಾಯಿ. ಆ ಸಿರಮ್ ಹಾಕೋಕ್ಕೂ ಅವಯ್ಯ ಅಳ್ತಾ ಇದ್ದಾನೆ, ಏನು ಆ ಸಿರಮ್ನ ಹಾಕೋಕ್ಕೂ ಕಂಜೂಸ್ ಥರ, ಅದು ಸ್ಮೆಲ್ಲೇ ಬರ್ತಾ ಇಲ್ಲ, ಕೈಯಲ್ಲಿ ಸಿರಮೇ ಇಲ್ಲ, ಸುಮ್ಮನೆ ಹಂಗೆ ಅಯ್ಯೋ ಅವ್ರ ಕೈಯಲ್ಲೇ ಎವಾಪರೇಟ್ ಆಗಿಬಿಟ್ಟಿರಬೇಕು ಅಂತ ಅನ್ಸುತ್ತೆ. ಏನು ಅಷ್ಟು ಕೂದಲಿಗೆ ಒಂದೇ ಒಂದು ಪಂಪ್ ಸಿರಮ್ ಸಾಕಾಗುತ್ತಾ ಹೇಳಿ ನೀವೇ ನೋಡೋಣ. ನನಗೆ ಎಷ್ಟು ಇರಿಟೇಟ್ ಆಯಿತು ಅಂತಂದರೆ ನೋಡಿ, ನಾನು ಕೇಳ್ತಾ ಇದ್ದೀನಿ ಬ್ಲೋ ಡ್ರೈ ಮಾಡಿ ಅಂತ ನಾನು ವಾದ ಮಾಡ್ತಾ ಇದ್ದೀನಿ ಇದರಲ್ಲಿ. ಬಟ್ ಆದರೆ ಅವ್ರಿಗೆ ಅರ್ಥನೇ ಆಗಲಿಲ್ಲ, ನಂಗೆ ಟೋಟಲಿ ಡಿಸಪಾಯಿಂಟ್ಮೆಂಟ್ ಆಗಿತ್ತು ನನಗಂತೂ ಸೀರಿಯಸ್ಸಾಗಿ. ನೋಡಿ ಎಷ್ಟು ವಾದ ಮಾಡ್ತಿದ್ದಾರೆ ಅವರು, ಇಲ್ಲ ಇಲ್ಲ ನನಗೆ ಬೇಕು ನನಗೆ ಬೇಕು ಅಂತ ನನಗೆ ಕೋಪ ಬಂದುಬಿಡ್ತು ನನಗಂತೂ. ಆದರೂ ಪರವಾಗಿಲ್ಲ, ಆಚೆ ಬಂದಿದ್ದೀರಿ, ನೀಟಾಗಿ ಮಾತಾಡು ಗಾನವಿ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಆ್ಯಂಡ್ ಫೈನಲಿ ಮಾಡಿಸ್ಕೊಂಡೆ ನಾನು ಬ್ಲೋ ಡ್ರೈನ. ಆ್ಯಂಡ್ ಸಿರಮ್ನ ನೋಡಿ ಎಷ್ಟು ಚೆನ್ನಾಗಿ, ಎಷ್ಟೊಂದು ಸಿರಮ್ ಹಾಕಿದ್ರೆ ಅಲ್ವಾ, ಎಷ್ಟಂದರೆ ಒಂದೇ ಪಂಪಲ್ಲಿ ಎರಡು ಕೈಗೂ ಸ್ಪ್ರೆಡ್ ಮಾಡಿದ್ದಾರೆ, ಸೀರಿಯಸ್ಲಿ ಅನ್ನೋ ಥರ ಅನ್ನಿಸ್ತಿತ್ತು. ಓಕೆ ಪರವಾಗಿಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಅದೆ. ನಾನು ನನ್ನ ಹೇರ್ ಕಲರ್ ಅಷ್ಟು ಚೆನ್ನಾಗಿದೆ, ನನ್ನ ಕೂದಲು ಅಷ್ಟು ಬೌನ್ಸಿ ಆಗಿದೆ, ಅಷ್ಟು ಚೆನ್ನಾಗಿದೆ ನನ್ನ ಕೂದಲು. ಬಟ್ ಆದರೆ ಅವ್ರಿಗೆ
ನನಗೆ ಮಾತೇ ಬರ್ತಾ ಇಲ್ಲ, ನನಗೆ ಕೋಪ ಬರ್ತಿದೆ ಅವ್ರಿಗೆ. ಅವ್ರಿಗೆ ಆ್ಯಕ್ಚುಲಿ ನಾನು ಅವ್ರ ಥರ ಕಟ್ ಮಾಡಿಸ್ಕೊಂಡು ಅವ್ರ ಥರ ಹೇರ್ ಸ್ಟೈಲ್ ಮಾಡ್ಕೋಬೇಕಾಗಿತ್ತೇನೋ, ಆವಾಗ ಅವ್ರಿಗೆ ಸಮಾಧಾನ ಆಗ್ತಿತ್ತೇನೋ ಅಂತ ಅನ್ನಿಸ್ತು ನನಗೆ. ಕೋಪ ಬಂತು ನನಗೆ ಲಾಸ್ಟಲ್ಲಿ. ಆ್ಯಂಡ್ ದಟ್ಸ್ ಓಕೆ, ಯಾರಿಗೋ ನಾವು ಯಾಕೆ ತಲೆ ಕೆಡಿಸ್ಕೋಬೇಕು ಅನ್ನೋ ಥರ ಮಾಡ್ಕೊಂಡು ನಾನು ಲಾಸ್ಟಲ್ಲಿ ಕೇರ್ಲೆಸ್ ಥರ ಮಾಡಿಕೊಂಡು ನನ್ನ ಪಾಡಕ್ಕೆ ನಾನು ಬಂದು ಪೇ ಮಾಡಿಬಿಟ್ಟು ಬಂದೆ. ಆ್ಯಂಡ್ ನಾನು ಶುಕಿಗೆ ಹೇರ್ ಕಟ್ ಇಲ್ಲಿ ಸೈಡಲ್ಲಿ ಟ್ರಿಮ್ ಮಾಡಿ ಅಂತಂದರೆ, ಇಲ್ಲ ಮೇಡಮ್ ಬಾಯ್ಸ್ಗೆ ಆ ಥರ ಮಾಡೋದು, ಗರ್ಲ್ಸ್ಗೆ ಮಾಡಲ್ಲ ಅಂತ. ಅದಕ್ಕೂ ಕಾಂಪ್ರಮೈಸ್ ಮಾಡೋಕ್ಕೆ ಬರ್ತಿದ್ದಾರೆ. ಇಲ್ಲ ಇಲ್ಲ ನೀವು ಟ್ರಿಮ್ ಮಾಡಿ ಅಂತ ಹೇಳ್ಬಿಟ್ಟು ನಾನು ಶೇಪ್ ಮಾಡಿಸ್ದೆ, ಇಲ್ಲ ಗರ್ಲ್ಸ್ಗೆ ಮಾಡಲ್ಲ ಅಂತ ಹೇಳ್ತಾರೆ. ಎಷ್ಟು ಇರಿಟೇಟ್ ಆಗುತ್ತಲ್ಲ. ಅವ್ರ ಸರ್ವಿಸ್ ಬಂದು ಅವ್ರಿಗೆ ಏನಿರುತ್ತೋ ಆ ಕೆಲಸ ಅವರು ಕರೆಕ್ಟಾಗಿ ಮಾಡಬೇಕು, ಆವಾಗಲೇ ಕ್ಲೈಂಟ್ಸ್ಗೂ ಹ್ಯಾಪಿ ಆಗೋದು. ಚೆನ್ನಾಗಿದೆಯಲ್ಲ ಅಂದ್ಬಿಟ್ಲು, ಎಷ್ಟು ವರ್ಷ ಆಗಿತ್ತು ಅಂದ್ರೆ ನಾನು ಹೇರ್ ಕಟ್ ಮಾಡಿಸ್ಕೊಂಡು. ಏಯ್ ಇವ್ಳು ಏನೇನೋ ಒಟ್ಟಾಕ್ಬಿಟ್ಲು ರೇ, 4-2 ಎಲ್ಲ ಒತ್ಬಿಟ್ಟವಳೆ. ಏಯ್ ಇದೇನಮ್ಮ ಇರ್ಬಾರಿ, 4th ಏನ್ಕ ತಿರ್ಗಿ ಏನ್ಕೆ ಒತ್ತದೆ? ಅಯ್ಯೋ ಮಿಂಟನ್ ಇರು ಮಗಳೇ, ಇರು ಬರ್ಲಿ, ತಿರ್ಗಾ ಬಂದು ಏರ್ ಕಟ್ ಮಾಡ್ಬಿಡ್ತಂಗ ನೋಡ್ಕೊಂಡು ನಿಂತ ಸುಮ್ಮನೆ ಇರು, ತಿರ್ಗಿರ್ಲಿ ಬಂದು. ಗ್ರೌಂಡ್ ಫ್ಲೋರ್ ನಾವು ಹೋಗ್ಬೇಕಾಗಿರೋದು, ನಿಮ್ಮಿಬ್ರ ಹತ್ರನೂ ಹೇಗಾಗಲ್ಲ. ಚೆನ್ನಾಗಿದ್ದೀರಾ? ನಾವಿಬ್ರು ಸ್ವಲ್ಪ ಸೆಟ್ ಮಾಡ್ಬೋದಾಗಿತ್ತಲ್ಲ, ಅವನು ಅವನ ಅಳ್ತಾನೆ ಸೆಟ್ ಮಾಡಕ್ಕೇನೆ. ನಿಂಗೆ ಕೂದ್ಲು ಸಾಕಾಗ, ನಿಂಗೆ ಕೂದ್ಲು ನಿನ್ನ ಏನ್ ಮಾಡಕ್ಕ? ಅಲ್ಲ ನಂಗೆ ಕೂದ್ಲು ಅವ್ನು ಮಾಡಲ್ಲ ಅಂತ ಹೇಳಿದ್ದು. ಮೊನ್ನೆ ಫಿಶ್ ಅಲ್ಲಿ ನೋಡ್ದೆ ನೀನು, ಫಿಶ್ ಫಿಶ್ ಅಲ್ಲಿ ಇದೆ, ಅದನ್ನ ಅವಳು ತೋರಿಸ್ತಾ ಇಲ್ಲ. ಏನ ಏನ ಸಾಕು, ಮನೆಗೆ ಹೋಗೋಣ. ಅಯ್ಯೋ ಅವ್ರು ಬರ್ಸಲ್ಲ, ಓಡಿಸ್ತಾರೆ ಅವರು ಒಳಗಡೆ. ಮನೆಗೆ ಬಂದಮೇಲೆವೂ ಅಷ್ಟೇ, ನಮ್ಮ ಮಮ್ಮಿಗೆ ದೀಪ್ತಿಗೆ ಎಲ್ಲರಿಗೂ ಎಕ್ಸ್ಪ್ಲೇನ್ ಮಾಡ್ತಿದ್ದೆ, ಹಿಂಗೆ ಹಿಂಗಾಯಿತು, ಹಿಂಗೆ ಮಾಡಿದ್ರು ಅಂತ ಹೇಳಿಬಿಟ್ಟು. ನೋಡಿ ನಿಮಗೇನಾದರೂ ಯೂ ಥರ ಅಂತ ಅನ್ಸುತ್ತಾ? ಜಸ್ಟ್ ಅದೇನೂ ಇಲ್ಲ, ಸ್ಟ್ರೇಟ್ ಮಾಡಿದ್ದಾರೆ ಅಷ್ಟೇನೇ, ಏನು ನನಗೆ ಡಿಫ್ರೆನ್ಸ್ ಅನಿಸಿಲ್ಲ. ಜಸ್ಟ್ ಬ್ಲೋ ಡ್ರೈ ಮಾಡಿರೋದ್ರಿಂದ ಅದು ಒಂದು ಸ್ವಲ್ಪ ಏನಂತಾರೆ ಸ್ಟ್ರೇಟಾಗಿ ಕಾಣಿಸ್ತಿದೆ, ಸ್ವಲ್ಪ ಸಿಲ್ಕಿಯಾಗಿ ಕಾಣಿಸ್ತಿದೆ ಅಷ್ಟೇನೆ. ಅದು ಬಿಟ್ಟರೆ ಇನ್ನೇನು ಇಲ್ಲ. ಹೇರ್ ಸ್ಟೈಲಲ್ಲಿ ಎಷ್ಟು ವರ್ಸ್ಟ್ ಫೀಲಿಂಗ್ ಅಂತಂದರೆ, ನನಗಂತೂ ವೆರಿ ಬ್ಯಾಡ್ ಫೀಲಿಂಗ್. ನನಗೆ ಏನು ಮಾಡೋಕ್ಕಾಗಲ್ಲ, ಅಷ್ಟುದ್ದ ಕೂದಲನ್ನ ಅವ್ರ ಕೈಗೆ ಹೋಗಿ ಕೊಟ್ಟಿದ್ನಲ್ಲ ಅನ್ನೋ ಥರ ಫೀಲಿಂಗೂ ಬಂತು ನನಗೆ, ತುಂಬ ಬೇಜಾರು ಕೂಡ ಆಯಿತು. ಅಷ್ಟೇ, ನನಗೇನು ಈ ಹೇರ್ ಸ್ಟೈಲ್ ಬಗ್ಗೆ ಮಾತಾಡೋಕ್ಕೆ ನನಗೆ ಇಂಟ್ರೆಸ್ಟೇ ಇಲ್ಲ ಆ್ಯಕ್ಚುಲಿ. ಶುಕಿ ಬಟ್ಟೆ ಎಲ್ಲ ಇರ್ತೀನಲ್ಲ ನಾನು, ಆರ್ಗನೈಸರ್ನ ಎಲ್ಲಿ ತೊಗೊಂಡ್ರಿ ಅಂತ ತುಂಬ ಜನ ಕೇಳ್ತಿರ್ತೀನ, ನಾನು ಅದನ್ನು ತೋರಿಸ್ದಾಗೆಲ್ಲ ನಾನು. ಆ್ಯಂಡ್ ಇವತ್ತು ಇನ್ನೂ 2 ಪೀಸ್ ಆರ್ಡರ್ ಮಾಡಿದ್ದೆ, ಆ್ಯಂಡ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಅದನ್ನು ಮೀಶೋದಲ್ಲಿ ತೊಗೊಂಡಿದ್ದು. ಆ್ಯಂಡ್ ತೊಗೊಂಡು ಒಂದೂವರೆ ವರ್ಷ, ಶುಕಿ ಹುಟ್ಟಿದಾಗ ತೊಗೊಂಡಿದ್ದದು, ಆಲ್ಮೋಸ್ಟ್ 2 ಇಯರ್ಸ್ ಆಗ್ತಾ ಬಂದು ಇನ್ನೂ ಚೆನ್ನಾಗೇ ಇದೆ. 2 ಪೀಸ್ ತೊಗೊಂಡಿದ್ದೀನಿ ನಾನು, ಇದಕ್ಕೆ 243 ಆಯಿತು. ಪರವಾಗಿಲ್ಲ, 2 ಪೀಸ್ಗೆ 243 ಅಂದರೆ ನಾಟ್ ಬ್ಯಾಡ್ ವರ್ತ್ ಪ್ರೈಸ್ ಅಂತ ನನಗೆ ಅನ್ನಿಸ್ತು. ಹಂಗಾಗಿ ಅವ್ರು ಮತ್ತೆ ಆರ್ಡರ್ ಮಾಡಿದೆ. ಇದು ಹಿಂಗೆ ಸೇಮ್ ಅದು ಹೆಂಗಿದೆಯೋ ಹಂಗೇನೆ ಕ್ಯಾಪ್ ಥರ, ಇದಕ್ಕೆ ಕ್ಲೋಸ್ ಮಾಡೋಕ್ಕೆ ಕ್ಯಾಪ್ ಬರುತ್ತೆ. ಆ್ಯಂಡ್ ಅದಾದಮೇಲೆ ಇಲ್ಲಿ ಸ್ಟಿಫಾಗಿ, ಇಲ್ಲಿ ಬಟ್ಟೆ ಇದೆಯಲ್ಲ ಸ್ಟಿಫಾಗಿ ನಿಂತ್ಕೋಬೇಕು ಅಂತ ಹೇಳಿ ಒಂದು ಕಾರ್ಡ್ಬೋರ್ಡ್ ಥರ ಕೊಟ್ಟಿದ್ದಾರೆ, ಅದನ್ನು ಒಳಗಡೆ ಪ್ಲೇಸ್ ಮಾಡಬೇಕು ಅಷ್ಟೇ, ಸಿಂಪಲ್ ಹಿಂಗೆ ಪ್ಲೇಸ್ ಮಾಡಬೇಕು ಅಷ್ಟೇ. ಸ್ಟ್ರಾಂಗಾಗಿ ಏನೋ ಇದೆ, ಸಾಕು ಮಕ್ಳ ಬಟ್ಟೆ ಎಲ್ಲ ಆರಾಮಾಗಿ ಇರ್ಬೋದು. ಆ್ಯಂಡ್ ಶುಕಿಗೆ ಬಾಕ್ಸ್ ಸಾಲ್ತಿಲ್ಲ, ಅವ್ಳು ಸ್ವೆಟರ್ಸ್ ಎಲ್ಲ ಆಚೆನೇ ಇಟ್ಟಿದ್ದೀನಿ, ಹಾಗಾಗಿ ಇನ್ನೊಂದು ತೊಗೊಂಡೆ. ಆ್ಯಂಡ್ ಸೇ ನಮ್ಮ ಮನೆಗೆ ಹೋಗಿ ಆರ್ಗನೈಸ್ ಮಾಡ್ತಿದ್ದೀನಿ ಇದನ್ನು, ಇನ್ನೂ ಸದ್ಯಕ್ಕೆ ಏನೂ ಇದಲ್ಲ, ಚೆನ್ನಾಗಿದೆ ಅನ್ನಿಸ್ತು. ಹಾಗಾಗಿ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಟ್ಕೊಬಿಡ್ತೀನಿ, ಸದ ಚೆಕ್ಔಟ್ ಮಾಡ್ಬೋದು ಹಿಂಗಿರುತ್ತೆ.
ಇಷ್ಟು ಇವತ್ತಿನ ಈ ವಿಡಿಯೋಗೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್, ಬಾಯ್.